ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಇವತ್ತು ಟ್ವಿಟರ್ ಅಥವಾ ಎಕ್ಸ್ ಅಲ್ಲಿ ಎಲೋನ್ ಮಸ್ಕ್ ಅವರು ಒಂದು ಟ್ವೀಟ್ ಹಾಕಿದ್ರು. ಅದು ಅವರು ಭಾರತಕ್ಕೆ ಬಂದು ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡೋದರ ಬಗ್ಗೆ ಆಗಿತ್ತು. ಈ ಟ್ವೀಟ್ ಬಂದ್ಮೇಲೆ ಹಲವು ಸ್ಟಾಕ್ಗಳಲ್ಲಿ ರ್ಯಾಲಿ ಕಂಡು ಬಂದಿದೆ. ಇವರು ಮಾಡಿದ ಟ್ವೀಟ್ಗೂ ಈ ಸ್ಟಾಕ್ಗಳಲ್ಲಿ ಬಂದಂತಹ ರ್ಯಾಲಿಗೂ ಡೈರೆಕ್ಟ್ ಸಂಬಂಧ ಇದೆ. ಈ ವಿಷಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ಈ ಸ್ಟಾಕ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹಾಗೆ ನನಗಾಗಲೇ ಇಲ್ಲಿ ಕವರ್ ಮಾಡಿದಂತಹ ಸ್ಟಾಕ್ಗಳ ಬಗ್ಗೆ ಈ ಹಿಂದೆನೆ ತಿಳಿಸ್ಕೊಟ್ಟಿದ್ದೆ ಕೂಡ. ಇದೇ ರೀತಿ ಒಂದು ನ್ಯೂಸ್ ಬಂದಿತ್ತು, ಮೇ ಬಿ ಒಂದು ಒಂದೂವರೆ ತಿಂಗಳ ಹಿಂದೆ ಅನ್ಸುತ್ತೆ, ಆಗ ಕೂಡ ಸೆಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈಗ ಅದ್ರ ಜೊತೆ ಇನ್ನು ಕೆಲವು ಸ್ಟಾಕ್ಗಳು ಅಡಿಷನ್ ಆಗಿದ್ದಾವೆ. ಸೊ ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೇ, ನ್ಯೂಸ್ನ ನೋಡಿಕೊಂಡು ಸ್ಟಾಕ್ಗಳಿಗೆ ಹೋಗೋಣ. ಸ್ಟಾಕ್ಗಳು ಆಲ್ಮೋಸ್ಟ್ ನ್ಯೂಸ್ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ, ನಂತರ ಅವುಗಳ ಪರ್ಫಾರ್ಮೆನ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಗೆಳೆಯರೇ, ಈ ಹೆಡ್ಲೈನ್ ಅನ್ನು ನೋಡ್ಬೋದು, SKF, ಸೋನಾ, BLW, ಸಾಂದಾ ಟೆಕ್ ರೈಸ್ ಆಸ್ ಟೆಸ್ಲಾ CEO ಎಲೋನ್ ಮಸ್ಕ್ ಅಪ್ಕಮಿಂಗ್ ಇಂಡಿಯಾ ವಿಸಿಟ್ ಬೂಸ್ಟ್ EV ಸ್ಟಾಕ್ಸ್. ಸೊ ಎಲ್ಲ ಕಂಪನಿಗಳು ಒಂದರ ಒಂದು ರೀತಿಯಲ್ಲಿ EV ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು. ಇಲ್ಲಿ ನೋಡಬಹುದು, ಶೇರ್ಸ್ ಆಫ್ ಸೆವರಲ್ ಆಟೋ ಎನ್ಸಿಲರಿ ಕಂಪನೀಸ್ ಇನ್ಕ್ಲೂಡಿಂಗ್ ಸಾಂದಾ ಟೆಕ್ ಅಂಡ್ ಸೋನಾ BLW ಪ್ರಿಸಿಷನ್ ಸರ್ಜ್ಡ್ ಅಪ್ ಟು 7% ಆನ್ April 12 ಆಫ್ಟರ್ ಟೆಸ್ಲಾ CEO ಎಲೋನ್ ಮಸ್ಕ್ ಅನೌನ್ಸ್ಡ್ ಇಸ್ ಇಂಡಿಯಾ ವಿಸಿಟ್ ಇನ್ ಎ ಪೋಸ್ಟ್ ಆನ್ ಎಕ್ಸ್ ಪ್ಲಾಟ್ಫಾರ್ಮ್ ಆನ್ April 10. ಮಸ್ಕ್ ಸೆಟ್ ದಟ್ ಈಸ್ ಲುಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇನ್ ಇಂಡಿಯಾ. ಸೊ ಈ ಟ್ವೀಟ್ ಅನ್ನು ಇವರು 10ನೇ ತಾರೀಕು ಮಾಡಿದ್ದಾರೆ. ಇವತ್ತು ಸ್ಟಾಕ್ಗಳಲ್ಲಿ ರ್ಯಾಲಿ ಕಂಡು ಬಂದಿದೆ, ಯಾಕಂದ್ರೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಇತ್ತು, ಅವ್ರು ಹೇಳಿರೋದು ಮೊನ್ನೆ ನೈಟ್. ಈಗಾಗಲೇ ಗೊತ್ತಾಯ್ತು ನಿಮ್ಗೆ ಈ ಸ್ಟಾಕ್ಗಳು ಎಲ್ಲಿ ಕೆಲಸ ಮಾಡುವಂತ ಆಟೋ ಎನ್ಸಿಲರೀಸ್ ಆಟೋ ಸ್ಪೇರ್ ಪಾರ್ಟ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು. ಯಾಕೆ ಈ ಸ್ಟಾಕ್ಗಳಲ್ಲಿ ರ್ಯಾಲಿ ಕಂಡು ಬಂದಿದೆ ಅಂತಂದ್ರೆ, ಈ ವಿಸಿಟ್ ಅಲ್ಲಿ ಟೆಸ್ಲಾ ಭಾರತಕ್ಕೆ ಬರೋದ್ರ ಬಗ್ಗೆ ಅನೌನ್ಸ್ಮೆಂಟ್ ಬರಬಹುದು ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ಮೇಲೆ. ಸೊ ಮೇ ಬಿ ಎಲೋನ್ ಮಸ್ಕ್ ಅವರು ಬರ್ತಾ ಇದಾರೆ ಅಂತಂದ್ರೆ, ಸೊ ಬಂದಾಗ ಇಲ್ಲಿ ಅನೌನ್ಸ್ಮೆಂಟ್ ಅನ್ನ ಮಾಡಬಹುದು. ಭಾರತದಲ್ಲಿ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಶುರು ಮಾಡೋದ್ರ ಬಗ್ಗೆ, ಟೆಸ್ಲಾ ಇಂಡಿಯಾಗೆ ಎಂಟರ್ ಆಗೋದ್ರ ಬಗ್ಗೆ. ಈ ಹಿಂದೆ ಮೇ ಬಿ 2 weeks ಬಿಫೋರ್ ಅನ್ಕೊಳ್ತೀನಿ, ಈಗಾಗಲೇ ಹೊಸ EV ಪಾಲಿಸಿಯನ್ನು ಕೂಡ ಸರ್ಕಾರ ಮಾಡಿದೆ. ಕೆಲವೊಂದು ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೂ ಕೂಡ ರಿಸ್ಟ್ರಿಕ್ಟೆಡ್ ಕ್ವಾಂಟಿಟಿ ಅಲೋ ಮಾಡಿದೆ. ಅವಾಗಲೇ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಬಂದಿತ್ತು, ಆಗಲೂ ಕೂಡ ನಾನು ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈಗ ಮೇ ಬಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗ್ಬೋದು ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ಮೇಲೆ ಈ ಸ್ಟಾಕ್ಗಳಲ್ಲಿ ರ್ಯಾಲಿ ಬರ್ತಾ ಇದೆ. ಯಾಕೆಂತಂದ್ರೆ ಇಲ್ಲಿ ರ್ಯಾಲಿ ಬಂದಿರುವಂತಹ ಸ್ಟಾಕ್ಗಳು ಜೊತೆಗೆ ಬೇರೆ ಇನ್ನು ಕೆಲವು ಸ್ಟಾಕ್ಗಳಿದಾವೆ, ಅವುಗಳು ಕೂಡ ಈಗಾಗಲೇ ಟೆಸ್ಲಾಗೆ ಸಾಕಷ್ಟು ಸ್ಪೇರ್ ಪಾರ್ಟ್ಸ್ ಅನ್ನ ಸಪ್ಲೈ ಮಾಡ್ತಿದ್ದಾವೆ. ಸೊ ಇಂಡಿಯಾದಲ್ಲೂ ಕೂಡ ಆ ಬಿಸ್ನೆಸ್ ಶುರುವಾದ್ರೆ ಆಬ್ವಿಯಸ್ಲಿ ಇಂಡಿಯಾ ಒಂದು ದೊಡ್ಡ ಮಾರ್ಕೆಟ್, ಅದರ ಲಾಭ ಕೂಡ ಈ ಕಂಪನಿಗಳಿಗೆ ಸಿಗುತ್ತೆ. ಅದೇ ಎಕ್ಸ್ಪೆಕ್ಟೇಷನ್ ಮೇಲೆ ಈ ಸ್ಟಾಕ್ಗಳಲ್ಲಿ ನ್ಯೂಸ್ ಬಂದಾಗೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾನೆ ಇದೆ. ಹಾಗೆ ಇಲ್ಲಿ ನೋಡಬಹುದು, ರಿಪೋರ್ಟ್ ಸಜೆಸ್ಟ್ ದಟ್ ಟೆಸ್ಲಾ ಮೇ ಇನ್ವೆಸ್ಟ್ ಅಪ್ ಟು $3 billion ಅಂಡ್ ಸೆಟ್ಅಪ್ ಎ ಫ್ಯಾಕ್ಟರಿ ಟು ಮ್ಯಾನುಫ್ಯಾಕ್ಚರ್ ಎಂಟ್ರಿ ಲೆವೆಲ್ ಎಲೆಕ್ಟ್ರಿಕ್ ಕಾರ್ಸ್ ಲೋಕಲಿ. ಇಲ್ಲಿ $3 billion ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಫ್ಯಾಕ್ಟರಿ ಸೆಟ್ಅಪ್ ಮಾಡಲಿಕ್ಕೆ, ಹಾಗೂ ಎಂಟ್ರಿ ಲೆವೆಲ್ ಎಲೆಕ್ಟ್ರಿಕ್ ಕಾರ್ಸ್ ಅನ್ನ ಲೋಕಲಿ ಪ್ರೊಡ್ಯೂಸ್ ಮಾಡಲಿಕ್ಕೆ. ಹಾಗೆ ದೀಸ್ ಕಾರ್ಸ್ ಸ್ಪೆಕ್ಯುಲೇಟೆಡ್ ಟು ಬಿ Model 2 ಮೇ ಬಿ ಪ್ರೈಸ್ಡ್ ಅರೌಂಡ್ 25 lakh. ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಟೆಸ್ಲಾದ ಕಾರುಗಳ ಬೆಲೆ ತುಂಬಾನೇ ಜಾಸ್ತಿ ಇದೆ. ಇಲ್ಲಿ Model 2 ಲಾಂಚ್ ಮಾಡಬಹುದು ಕಡಿಮೆ ರೇಟ್ ನಾವು, ಅದರಲ್ಲೂ ಕೂಡ ಅಪ್ ಟು 25 lakh ಇರಬಹುದು. ಇದು ಜಸ್ಟ್ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ, ಅಫಿಷಿಯಲ್ ನ್ಯೂಸ್ ಅನ್ನ ಕಂಪನಿ ಅನೌನ್ಸ್ ಮಾಡುತ್ತೆ ಯಾವ ಪ್ರೈಸ್ ರೇಂಜ್ ಇರುತ್ತೆ ಅದೆಲ್ಲನೂ ಕೂಡ. ಮೇ ಬಿ ಇದು ಸ್ವಲ್ಪ ಜಾಸ್ತಿನೂ ಆಗ್ಬಹುದು ಅಥವಾ ಸ್ವಲ್ಪ ಕಡಿಮೆನೂ ಆಗ್ಬಹುದು ಲಾಂಚ್ ಮಾಡೋ ಅಷ್ಟರಲ್ಲಿ. ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ. ನಾನು ಅವಾಗಲೇ ಹೇಳಿದೆ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ, ಹೊಸ ಪಾಲಿಸಿ ಬಗ್ಗೆ ಅದನ್ನು ಕೂಡ ಮೆನ್ಷನ್ ಮಾಡಿದೆ. ಮಸ್ಕ್ ಅವರ ಈ ವಿಸಿಟ್ ಅಲ್ಲಿ ಅದ್ರ ಬಗ್ಗೆ ಕೂಡ ಒಪ್ಪಂದ ಆಗ್ಬಹುದು ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ಇದೆ, ಅದಕ್ಕೂ ಕೂಡ ಅವರು ಸೈನ್ ಮಾಡಬಹುದು ಅಂತ. ಸೊ ಈ ಕಾರಣಕ್ಕಾಗಿ ಎಸ್ಪೆಷಲಿ EV ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಕೆಲವು ಸ್ಟಾಕ್ಗಳಲ್ಲಿ ರ್ಯಾಲಿ ಕಂಡು ಬಂದಿದೆ. ಹಾಗೆ ಇಲ್ಲಿ ನೋಡಬಹುದು, ಟೆಸ್ಲಾ ಇಂಡಿಯಾ ಸಪ್ಲೈಯರ್ಸ್ ಬೇಸ್ ಇನ್ ಫೋಕಸ್. ಅಕಾರ್ಡಿಂಗ್ ಟು ಬ್ಲೂಮ್ಬರ್ಗ್ ಸಪ್ಲೈಯರ್ ಡೇಟಾ ಬೇಸ್, ಟೆಸ್ಲಾ ಎಸ್ 5 ಸಪ್ಲೈಯರ್ಸ್ ಬೇಸ್ಡ್ ಇನ್ ಇಂಡಿಯಾ. ಸೊ ಬ್ಲೂಮ್ಬರ್ಗ್ ಸಪ್ಲೈಯರ್ ಡೇಟಾ ಬೇಸ್ ನ ಪ್ರಕಾರ 5 ಇಂಡಿಯನ್ ಕಂಪನೀಸ್ ಟೆಸ್ಲಾಗೆ ಸ್ಪೇರ್ ಪಾರ್ಟ್ಸ್ ಅನ್ನ ಸಪ್ಲೈ ಮಾಡ್ತಿದ್ದಾವೆ. ಸೊ ಅದರಲ್ಲಿ ನೋಡಬಹುದು, ಸೋನಾ BLW ಪ್ರಿಸಿಷನ್ ಅಂಡ್ ಫೋರ್ಜಿಂಗ್ಸ್ ಇದೆ, ಹಿಂಡಾಲ್ಕೋ ಇಂಡಸ್ಟ್ರೀಸ್ ಇದೆ, ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಇದೆ, ಸುಪ್ರಜಿತ್ ಎಂಜಿನಿಯರಿಂಗ್ ಇದೆ ಅಂಡ್ ವ್ಯಾರೋಕ್ ಎಂಜಿನಿಯರಿಂಗ್ ಇದೆ. ಸೊ ಈ 5 ಕಂಪನಿಗಳು ಈ ಸಪ್ಲೈಯರ್ ಡೇಟಾ ಬೇಸ್ ಅಲ್ಲಿ ಇದಾವೆ. ಅಂದ್ರೆ ಈ 5 ಕಂಪನಿಗಳು ಒಂದಲ್ಲ ಒಂದು ಪ್ರಾಡಕ್ಟ್ ಅನ್ನ ಟೆಸ್ಲಾಗೆ ಈಗಾಗಲೇ ಸಪ್ಲೈ ಮಾಡ್ತಿದ್ದಾವೆ. ನೋಡಿದಂತೆ ಬೇರೆ ಸ್ಟಾಕ್ಗಳು ಕೂಡ ಈಗಾಗಲೇ ರ್ಯಾಲಿ ಕಂಡು ಬಂದಿದೆ, ಅವುಗಳನ್ನ ಕೂಡ ನಾವಿಲ್ಲಿ ನೋಡಿದ್ವಿ. ಸಾಂದಾ ಟೆಕ್ ಆಗ್ಬಹುದು, ನಂತರ SKF ಆಗ್ಬಹುದು. ಇಲ್ಲಿ ನೋಡಬಹುದು, ವ್ಯಾರೋಕ್ ಎಂಜಿನಿಯರಿಂಗ್ 2017 ಟೆಸ್ಲಾದ ಮೊದಲ ಆರ್ಡರ್ ಸಿಕ್ಕಿದೆ, ಅಲ್ಲಿಂದ ಕೂಡ ಕಂಪನಿ ಸಪ್ಲೈ ಮಾಡ್ತಾ ಇದೆ. ಹಾಗೆ ಸಾಂದಾ ಟೆಕ್ ಇದು ಕೂಡ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಇಲ್ಲಿ ಇದ್ರ ಬಗ್ಗೆ ಡೇಟಾ ಇಲ್ಲ, ಅಂದ್ರೆ ಯಾವಾಗಿಂದ ಸಪ್ಲೈ ಮಾಡ್ತಿದೆ ಅನ್ನೋದ್ರ ಬಗ್ಗೆ, ಬಟ್ ವ್ಯಾರೋಕ್ ಎಂಜಿನಿಯರಿಂಗ್ ಬಗ್ಗೆ ಇದೆ. ಹಾಗೆ SKF ಇದು ಒಂದು MNC ಕಂಪನಿ, SKF ನ ಪೇರೆಂಟ್ ಕಂಪನಿ ಏನಿದೆ
ಅದು 2008 ಕೂಡ ಈ ಟೆಸ್ಲಾದ ಜೊತೆ ಒಡನಾಟವನ್ನು ಇಟ್ಕೊಂಡಿದೆ, ಬಿಸ್ನೆಸ್ ಅನ್ನ ಇಟ್ಕೊಂಡಿದೆ. ಹಾಗಾಗಿ SKF ಅಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸೊ ಮೇ ಬಿ ಅದಕ್ಕೂ ಕೂಡ ಬೆನಿಫಿಟ್ ಸಿಗಬಹುದು ಇಂಡಿಯಾದಲ್ಲಿ ಟೆಸ್ಲಾ ಲಾಂಚ್ ಆದ್ರೆ ಅನ್ನೋಂತ ನ್ಯೂಸ್ ಇದೆ. ಇದು ಮೇನ್ ನ್ಯೂಸ್ ಆಗಿತ್ತು. ಈಗ ಸ್ಟಾಕ್ ಗಳಿಗೆ ಬರೋಣ. ಸೋನಾ, BLW, ಪ್ರಿಸಿಷನ್ ಅಂಡ್ ಫೋರ್ಜಿಂಗ್, ಇದರ ಬಗ್ಗೆ ಈಗಾಗಲೇ ನಾನು ಮೇ ಬಿ 3-4 ಸಲ ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ. EV ಸೆಗ್ಮೆಂಟ್ ನ ಸ್ಟಾಕ್ ಗಳನ್ನ ಕವರ್ ಮಾಡಿದಾಗ ಕೂಡ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ. 39,800 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ. ಇನ್ ಕೇಸ್ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 54% ಪಾಸಿಟಿವ್ ಇದೆ. 5 years ಅಲ್ಲಿ 88% ಇದೆ. 5 years ಇನ್ನು ಕಂಪ್ಲೀಟ್ ಆಗಿಲ್ಲ. 21 ಜೂನ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ. ನಂತರ ಒಳ್ಳೆ ರ್ಯಾಲಿ ಕಂಡು ಬಂದಿತ್ತು, ಅಗೇನ್ ಒಳ್ಳೆ ಕರೆಕ್ಷನ್ ಕೂಡ ಕಂಡು ಬಂತು, ಈಗ ಒಳ್ಳೆ ರಿಕವರಿಯನ್ನು ಕೂಡ ಮಾಡ್ತಿದೆ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ. ಇನ್ ಕೇಸ್ ಟೆಸ್ಲಾ ಇಂಡಿಯಾದಲ್ಲಿ ಲಾಂಚ್ ಆದ್ರೆ ಇವಾಗ ಕಂಪನಿಯ ಬಿಸ್ನೆಸ್ ಇನ್ನು ಇಂಪ್ರೂವ್ ಆಗುವಂತ ಸಾಧ್ಯತೆಗಳಿದೆ. ನೆಕ್ಸ್ಟ್ SKF ಇಂಡಿಯಾ, 22,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದರ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 8-9% ಪಾಸಿಟಿವ್ ಇದೆ. 5 years ಅಲ್ಲಿ ಪರ್ಫಾರ್ಮೆನ್ಸ್ 129% ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು, ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇದು ಕೂಡ. ಇಂಟ್ರೆಸ್ಟ್ ಇರೋರು SKF ಇಂಡಿಯಾ ಕೂಡ ಸ್ಟಡಿ ಮಾಡಬಹುದು. ನಂತರ ಸಾಂದರ್ ಟೆಕ್ನಾಲಜೀಸ್ಗೆ ಬಂದರೆ 3,100 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇವತ್ತು ನೋಡಬಹುದು, ಆಲ್ಮೋಸ್ಟ್ 3% ರ್ಯಾಲಿ ಕಂಡು ಬಂದಿದೆ. ಹಾಗೆ 1 year ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ 145% ಪಾಸಿಟಿವ್ ಇದೆ. 5 years ಅಲ್ಲಿ 95% ಇದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇರಲಿಲ್ಲ. 2018 ಕೂಡ ಡೌನ್ ಅಲ್ಲೇ ಇತ್ತು. ನಂತರ 2020 ಮೇನ್ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು. ಅಗೇನ್ 21 October ಇಂದ ಡೌನ್ ಫಾಲ್ ಶುರು ಆಯ್ತು. ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ 2023 March ಇಂದ. ಸೊ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ, ಎಸ್ಪೆಷಲಿ ಲಾಸ್ಟ್ 1 year ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಸ್ಮಾಲ್ ಕ್ಯಾಪ್ ಕಂಪನಿ, ರಿಸ್ಕಿ ಸ್ಟಾಕ್, ಹಾಗಾಗಿ ಅದನ್ನು ಕೂಡ ಗಮನದಲ್ಲಿಟ್ಕೊಂಡೆ ನೀವು ಡಿಸಿಷನ್ ತಗೊಳ್ಬೇಕಾಗತ್ತೆ. ನೆಕ್ಸ್ಟ್ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್, ಇದ್ರ ಬಗ್ಗೆ ಕೂಡ ಸಾಕಷ್ಟು ಸಲ ನಾನು ವಿಡಿಯೋ ಕವರ್ ಮಾಡಿದ್ದೀನಿ. ಮೇ ಬಿ 70-80 ರೇಂಜ್ ಅಲ್ಲಿ ಇದ್ದಾಗ ಕೂಡ ಈ ಸ್ಟಾಕ್ ಅನ್ನ ಕವರ್ ಮಾಡಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ. ಜೊತೆಗೆ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ, ಗ್ಲೋಬಲ್ ಲೆವೆಲ್ ಅಲ್ಲಿ ಬಿಸ್ನೆಸ್ ಮಾಡುವಂತಹ ಕಂಪನಿ. ಇದು ಅಡ್ವಾಂಟೇಜ್ ಕೂಡ ಹೌದು, ಡಿಸ್ಅಡ್ವಾಂಟೇಜ್ ಕೂಡ ಹೌದು. ಯಾಕಂದ್ರೆ ಎಲ್ಲೇ ಆಟೋ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಬ್ಯಾಡ್ ನ್ಯೂಸ್ ಬಂದರೂ ಇದರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಇದು ಬ್ಯಾಡ್ ನ್ಯೂಸ್. ಆದ್ರೆ ಇನ್ ಕೇಸ್ ಇಂಡಸ್ಟ್ರಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ರೆ ಎಲ್ಲ ಕಡೆ ಈ ಕಂಪನಿಗೆ ಒಳ್ಳೆ ಲಾಭ ಕೂಡ ಆಗುತ್ತೆ. ಸೊ ಇದು ಗುಡ್ ನ್ಯೂಸ್ ಹೌದು. ಸೊ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಎರಡೂ ಇರುತ್ತೆ. ಸೊ ಗ್ಲೋಬಲ್ ಲೆವೆಲ್ ಅಲ್ಲಿ ಆಟೋ ಇನ್ಸಲರೀಸ್ ಅಲ್ಲಿ ಒನ್ ಆಫ್ ದ ಲೀಡಿಂಗ್ ಕಂಪನಿ ಅಂತ ಹೇಳ್ಬೋದು ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಅನ್ನ. ನಾನು ತುಂಬಾ ದಿನದಿಂದ ಈ ಸ್ಟಾಕ್ ಅನ್ನ ಹೋಲ್ಡ್ ಮಾಡ್ತಿದ್ದೀನಿ. ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದೆ, ಜೊತೆಗೆ ಬೋನಸ್ ಅನ್ನು ಕೂಡ ಕೊಟ್ಟಿದೆ. ಹಾಗೆ ಡಿಮರ್ಜರ್ ಆಯ್ತು, ಮದರ್ಸನ್ ಸುಮಿ ವೈರಿಂಗ್ ಅಂತ ಇನ್ನೊಂದು ಕಂಪನಿಯನ್ನ ಲಿಸ್ಟ್ ಮಾಡ್ತು, ಆ ಕಂಪನಿಯ ಷೇರುಗಳು ಕೂಡ ಸಿಕ್ಕಿದೆ. ಸೊ ತುಂಬಾ ದಿನದಿಂದ ನನ್ನ ಹೋಲ್ಡಿಂಗ್ ಅಲ್ಲಿ ಇದೆ, ಒಳ್ಳೆ ಲಾಭವನ್ನು ಕೂಡ ಈಗಾಗಲೇ ಕೊಟ್ಟಿದೆ ಕಂಪನಿ. ಇದ್ರ ಬಗ್ಗೆ ಕೂಡ ಸಾಕಷ್ಟು ಸಲ ನಾನು ಕವರ್ ಮಾಡಿದ್ದೀನಿ. ನಾನು ಅವಾಗಲೇ ಹೇಳಿದಾಗೆ 70-80 ರೇಂಜ್ ಅಲ್ಲಿ ಇದ್ದಾಗ ಕೂಡ ಕವರ್ ಮಾಡಿದ್ದೆ. ಈಗ ಅರೌಂಡ್ 120 ರೇಂಜ್ ಗೆ ಬಂದಿದೆ. 81,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, ಲಾಸ್ಟ್ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 76% ಪಾಸಿಟಿವ್ ಇದೆ. 5 years ಪರ್ಫಾರ್ಮೆನ್ಸ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ 5 years ಅಲ್ಲಿ, ಇದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ. 5 years ಅಲ್ಲಿ 15% ಇದೆ ಅಂದ ತಕ್ಷಣ ಕಂಪನಿ ಸರಿ ಇಲ್ಲ ಅಂತ ಡಿಸೈಡ್ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಕಂಪನಿ ಡಿಮರ್ಜರ್ ಆದ್ಮೇಲೆ ಇದರ ಹೋಲ್ಡಿಂಗ್ ಅಲ್ಲೂ ಕೂಡ ಇದೆ, ಇಲ್ಲಿ ಲಾಸ್ ಆದ್ರೂ ಅಲ್ಲಿ ಲಾಭ ಆಗಿದೆ. ಇನ್ ಕೇಸ್ ಈ ರೇಂಜ್ ಅಲ್ಲಿ ಬೈ ಮಾಡಿರೋರು ಕೂಡ ಲಾಭದಲ್ಲೇ ಇದಾರೆ, ಯಾಕಂದ್ರೆ ಇನ್ನೊಂದು ಕಂಪನಿಯ ಷೇರುಗಳು ಕೂಡ ಸಿಕ್ಕಿದೆ. ಹಾಗಾಗಿ ಅಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಪ್ರಾಫಿಟ್ ಇದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನಾವು ಇಲ್ಲಿ ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ 2017-18 ಕೂಡ ಡೌನ್ ಪರ್ಫಾರ್ಮೆನ್ಸ್ ಇತ್ತು. 2020 ನಂತರ ಒಳ್ಳೆ ಸ್ಟ್ರಾಂಗ್ ರಿಕವರಿ ಕೂಡ ಮಾಡ್ತು, ನಂತರ ಡಿಮರ್ಜರ್ ನ ಕಾರಣಕ್ಕೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂತು. ಹಾಗೇನೀಗ ಒಳ್ಳೆ ರಿಕವರಿ ಮಾಡಲಿ ಇದೆ ಸ್ಟಾಕ್. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ಈ ಕಂಪನಿಗೂ ಕೂಡ ಅಬ್ವಿಯಸ್ಲಿ ಇಂಪ್ಯಾಕ್ಟ್ ಅದೇ ಆಗುತ್ತೆ ಟೆಸ್ಲಾ ಇಂಡಿಯಾದಲ್ಲಿ ಲಾಂಚ್ ಆದ್ರೆ. ಸೊ ಹಾಗಾಗಿನ ಇವತ್ತು ಕೂಡ ಈ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿರೋದು, more than 1% ರ್ಯಾಲಿ. ನೆಕ್ಸ್ಟ್ ಇಂಡಾಲ್ಕೋ ಇಂಡಸ್ಟ್ರೀಸ್ ಕೂಡ ಇದೆ ಲಿಸ್ಟ್ ಅಲ್ಲಿ ಅಂತ ನೋಡಿದ್ವಿ. ಆದಿತ್ಯ ಬಿರ್ಲಾ ಗ್ರೂಪ್ ನ ಕಂಪನಿ, 134,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, 50-50 ಅಲ್ಲಿ ಇರುವಂತಹ ಸ್ಟಾಕ್. 1 year ಅಲ್ಲಿ 40% ಪಾಸಿಟಿವ್ ಇದೆ, 5 years ಅಲ್ಲಿ 187%. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡುದು, ಮೆಟಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ಇದು. ಹಾಗಾಗಿನೇ ಚಾರ್ಟ್ ನೋಡಿದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಹೇಗೆ ಟಾಟಾ ಸ್ಟೀಲ್, JSW Steel, ವೇದಾಂತ ಇವೆಲ್ಲ ಕಂಪನಿಗಳ ಪರ್ಫಾರ್ಮೆನ್ಸ್ ಇದೆಯೋ ಅದೇ ರೀತಿ ಈ ಕಂಪನಿಯ ಪರ್ಫಾರ್ಮೆನ್ಸ್ ಕೂಡ. ಯಾಕಂದ್ರೆ ಇದು ಕೂಡ ಮೆಟಲ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡುವಂತ ಕಂಪನಿ. ಹಾಗಾಗಿನೇ ಸೀಸಾ ಟೈಪ್ ಅಲ್ಲೇ ಮೂವ್ ಆಗುತ್ತೆ. ರಿಸ್ಕಿ ಕಂಪನಿ ಅಂತ ಹೇಳ್ಬೋದು, 100 lakh crore ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇದ್ರೂ ಕೂಡ. ಸೊ ಕಾರಣ ಮೆಟಲ್ ಇಂಡಸ್ಟ್ರಿ, ಇದನ್ನು ಕೂಡ ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಸುಪ್ರಜಿತ್ ಎಂಜಿನಿಯರಿಂಗ್, ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಕವರ್ ಮಾಡಿಲ್ಲ, ಬಟ್ ಮೊನ್ನೆ ರಾಹುಲ್ ಗಾಂಧಿ ಅವರ ಪೋರ್ಟ್ಫೋಲಿಯೋ ಕವರ್ ಮಾಡಿದಾಗ ಅವರ ಪೋರ್ಟ್ಫೋಲಿಯೋದಲ್ಲೂ ಕೂಡ ಈ ಸ್ಟಾಕ್ ಇತ್ತು. ಹಾಗೆ ಇನ್ನೂ ಒಂದು ಸ್ಟಾಕ್ ಇದೆ, ವೆರಾಕ್ ಎಂಜಿನಿಯರಿಂಗ್. ಇದು ಕಂಪನಿ ಕೂಡ ರಾಹುಲ್ ಗಾಂಧಿ ಅವರ ಪೋರ್ಟ್ಫೋಲಿಯೋದಲ್ಲಿ ಇತ್ತು. ಸೊ ಎರಡು ಸ್ಟಾಕ್ ಗಳಿದ್ದು, ಸುಪ್ರಜಿತ್ ಎಂಜಿನಿಯರಿಂಗ್ ಅಂಡ್ ವೆರಾಕ್ ಎಂಜಿನಿಯರಿಂಗ್. ಇನ್ನು ನೋಡಬಹುದು ಅರೌಂಡ್ 6,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, 1 year ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 21-22% ಪಾಸಿಟಿವ್ ಇದೆ.
ಫೈವ್ ಇಯರ್ಸಲ್ಲಿ ಪರ್ಫಾರ್ಮೆನ್ಸ್ 88% ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ. ಸೊ ಈ ರೀತಿ ಪರ್ಫಾರ್ಮೆನ್ಸನ್ನು ಕೊಟ್ಟಿರುವಂಥ ಕಂಪ್ನಿ ಸುಪ್ರಜಿತ್ ಎಂಜಿನಿಯರಿಂಗ್, ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು. ನೆಕ್ಸ್ಟ್ ವ್ಯಾರೋಕ್ ಎಂಜಿನಿಯರಿಂಗ್, ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ, 2% ಡೌನಲ್ಲೇ ಕ್ಲೋಸಿಂಗನ್ನು ಕೊಟ್ಟಿದೆ. ಎಸ್ಪೆಷಲಿ ನೋಡ್ಬೋದು ಮಧ್ಯಾಹ್ನದ ನಂತರ ಡೌನ್ಫಾಲ್ ಕಂಡು ಬಂದಿದೆ ಸ್ಟಾಕಲ್ಲಿ. 7,800 crore ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ 94% ಚೆನ್ನಾಗಿದೆ ಪರ್ಫಾರ್ಮೆನ್ಸು. ಫೈವ್ ಇಯರ್ಸಲ್ಲಿ ನೋಡ್ಬೋದು ಇಲ್ಲಿ ನೆಗೆಟಿವ್ ಇದೆ 10%. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ 50% ನೆಗೆಟಿವ್ ಇದೆ. 2018 ಲಿಸ್ಟಾಗಿರುವಂತಹ ಕಂಪನಿ ಇಲ್ಲಿವರೆಗೂ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಈ ಕಂಪನಿ. ಸೊ ರಿಸ್ಕ್ ಬೇಡ ಅನ್ನೋರು ಸೋನಾ BLW ಅಂದ್ರೆ ಕಡಿಮೆ ರಿಸ್ಕ್ ಬೇಕು ಅನ್ನೋರು, ಇಲ್ಲಿ ರಿಸ್ಕ್ ಇಲ್ಲ ಅಂತಲ್ಲ ಕಡಿಮೆ ರಿಸ್ಕ್, ಇದರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ನೆಕ್ಸ್ಟ್ SKF ಇಂಡಿಯಾ ಕೂಡ, ಸಂವರ್ಧನ ಮದರ್ಸನ್. ಈ ಮೂರು ಸ್ಟಾಕ್ ಗಳನ್ನ ಬೇಕಿದ್ರೆ ಕಾನ್ಸಂಟ್ರೇಟ್ ಮಾಡಬಹುದು, ಎಸ್ಪೆಷಲಿ ಟೆಸ್ಲಾಗೆ ಸಂಬಂಧಪಟ್ಟಂತೆ. ಸೊ ನೋಡೋಣ ಎಲನ್ ಮಸ್ಕ್ ಅವರು ಬಂದ ಮೇಲೆ ಯಾವ ರೀತಿ ಅನೌನ್ಸ್ಮೆಂಟ್ ಗಳು ಬರುತ್ತವೆ ಅಂತ, ಆಗ ನಮ್ಗೆ ಅಫಿಷಿಯಲ್ ನ್ಯೂಸ್ ಬಗ್ಗೆ ಗೊತ್ತಾಗುತ್ತೆ. ಈಗ ಜಸ್ಟ್ ಎಕ್ಸ್ಪೆಕ್ಟೇಷನ್ ಅಷ್ಟೇ, ಅವ್ರು ಬರ್ಬೋದು, ಅನೌನ್ಸ್ಮೆಂಟ್ ಮಾಡಬಹುದು, ಇನ್ವೆಸ್ಟ್ಮೆಂಟ್ ಮಾಡಬಹುದು, ಎಲ್ಲನೂ ಕೂಡ ಅಂತ್ಯಗಳಷ್ಟೇ ಈಗ. ಸೊ ಒನ್ಸ್ ಬಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆದ್ಮೇಲೆ ನಮ್ಗೆ ಕನ್ಫರ್ಮ್ ಆಗುತ್ತೆ. ಸ್ಟಾಕ್ ಗಳಲ್ಲಂತೂ ಒಳ್ಳೆ ರ್ಯಾಲಿ ಕಂಡು ಬಂದಿದೆ, ಎಸ್ಪೆಷಲಿ 3-4 ಸ್ಟಾಕ್ ಗಳಲ್ಲಿ. ಸೊ ನೋಡೋಣ ಎಷ್ಟು ಮಟ್ಟಿಗೆ ಈ ಸುದ್ದಿ ನಿಜ ಆಗುತ್ತೆ ಅಂತ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.